ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರದು ಆದಷ್ಟು ಬೇಗ ಒಂದು ವಾಪಸ್ ಕೊಡಬೇಕು ಇಲ್ಲ ಅಂದ್ರೆ ಈ ಮನೆನ ಗುಡಿಸಿ ಗುಂಡಾಂತರ ಮಾಡೋದ್ರಲ್ಲಿ ಡೌಟ್ ಇಲ್ಲ ಸೋ ಭಯ ಇದೆ ಅಂತ ಆಯ್ತು ನಾನು ಬಂದ ಇನ್ನು ಅರ್ಧ ಗಂಟೆನೂ ಆಗಿಲ್ಲ ಅಷ್ಟು ಬೇಗ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ತಿದ್ಯಾ ಮುಂದೇನ್ ಗತಿ ನಕ್ಷತ್ರ ನಾನು ನಿಮಗೆ ಅದನ್ನೇ ಹೇಳ್ತಿದೀನಿ ಬಂದ ಇನ್ನು ಅರ್ಧ ಗಂಟೆ ಆಗಿದೆ ಅಷ್ಟೇ ಅಷ್ಟಕ್ಕೆ ಗೆದ್ದೆ ಅಂತ ಬೀಗ್ ಬೇಡ ಮುಂದೆ ಇನ್ನು ಇದೆ ನಿನ್ ಕೆಟ್ಟ ಬುದ್ಧಿಯಿಂದ ನೀನು ಈಗಾಗಲೇ ಏನೇನೆಲ್ಲ ಕಳ್ಕೊಂಡಿದ್ಯಾ ಯಾರನ್ನೆಲ್ಲ ಕಳ್ಕೊಂಡಿದ್ಯಾ ಅಂತ ಮರಿಬೇಡ ನಾನು ಯಾರನ್ನ ಕಳ್ಕೊಂಡ್ರು ಏನ್ ಕಳ್ಕೊಂಡ್ರು ನನ್ನ ಪಾಲಿನ ಕಾಮದೇನು ನನ್ನ ಕಲ್ಪವೃಕ್ಷ ಶಕುಂತಲಾ ದೇವಿನ ಇನ್ನು ಕಳ್ಕೊಂಡಿಲ್ಲ ಅವರಿನ್ನು ನನ್ನ ಕೈಯಲ್ಲಿದ್ದಾರೆ ಮರಿಬೇಡ ಕಾಮದೇನು ಕಲ್ಪವೃಕ್ಷ ಅವರೆಲ್ಲ ದೇವತೆಗಳ ಆಸ್ತಿ ಶ್ವೇತಾ ರಾಕ್ಷಸರು ಅದನ್ನ ಪಡ್ಕೊಂಡಿದೀವಿ ಅಂತ ಭ್ರಮೆಯಲ್ಲಿ ಇರ್ತಾರೆ ಅಷ್ಟೇ ಆದ್ರೆ ಅದು ಜಾಸ್ತಿ ಸಮಯ ಅವರ ಕೈಯಲ್ಲಿ ಉಳಿಯಲ್ಲ ಏಯ್ ನಿನ್ನ ನಾಟ ಮಿತಿ ಮೀರಿದಾಗ ನಿನ್ನ ಕಾಮದೇನು ಅಂದ್ರೆ ನನ್ನ ಅತ್ತೆ ನಿನ್ನ ಎಗರ್ಸಿ ಒದ್ದು ಹೊರಗ ದೂಡಿಲ್ಲ ಅಂದ್ರೆ ನೋಡು समस्या ಸಾಲದು ಅಂತ ಇನ್ನೊಂದಷ್ಟು ಮೈ ಮೇಲೆ ಎಳ್ಕೊತಾ ಇದಿರಲ್ಲ ಇದು ನನ್ನ ಮನೆ ಇಲ್ಲಿ ಯಾರ್ ಬೇಕಾದರೂ ಕರ್ಕೊಂಡು ಬರ್ತೀನಿ ನೀವು ಹೀಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಈ ವಿಷ ಜಂತುನ ಮನೆನಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡಿದಿರಲ್ಲ ಅದು ನನಗೂ ಇಷ್ಟ ಆಗ್ತಿಲ್ಲ ಮೊದಲು ಇವಳನ್ನ ಒಂದು ಹೊರಗಡೆ ಹಾಕಿ ಮಾತು ಹದ ಮೀರ್ತಾ ಇದೆ ಶ್ವೇತನ ಬಗ್ಗೆ ಮಾತಾಡೋ ರೈಟ್ಸ್ ನಿಮಗೆ ಇಲ್ಲ ಅವಳು ಏನು ಅಂತ ನಿಮಗೆ ಗೊತ್ತಿಲ್ಲ ಅದಕ್ಕೆ ಈ ತರ ವಹಿಸ್ಕೊಂಡು ಬರ್ತಾ ಇದೀರಾ ದಯವಿಟ್ಟು ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಎಲ್ಲರಿಗೂ ಒಳ್ಳೆದಾಗುತ್ತೆ ಅವಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮಿಂದ ಹೇಳಿ ತಿಳ್ಕೊಳ್ಳೋ ಅಗತ್ಯ ಇಲ್ಲ 23 ವರ್ಷ ಇವಳನ್ನ ಸಾಕಿ ಬೆಳೆಸಿರೋ ನನಗಿಂತ ಚೆನ್ನಾಗಿ ಗೊತ್ತಾ ನಿಮಗೆ ನನಗಿಂತ ಜಾಸ್ತಿ ನೋಡಿದಿರಾ ಇವಳನ್ನ ನೀವು ಇವಳ ನಾಟಕಕ್ಕೆ ಇವಳು ಆಡಿರೋ ಬಣ್ಣದ ಮಾತಕ್ಕೆ ನೀವು ಬಿದ್ದೋಗಿದ್ದೀರಾ ಅಷ್ಟೇ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ನನಗೆ ಏಯ್ ನಾಟಕ ಮಾಡ್ಕೊಂಡು ಎಲ್ಲರನ್ನು ಮರಳ ಮಾಡ್ತಾ ಇದೀಯಾ ನಾನು ಬದುಕಿರಬೇಕಾದ್ರೇನೆ ನನ್ನ ಮಗಳ ಮನೆಯಲ್ಲಿ ನಿನ್ನನ್ನ ಇರೋದಕ್ಕೆ ನಾನು ಬಿಡೋದಿಲ್ಲ ಇವತ್ತು ನಿನ್ನನ್ನ ಒದ್ದಿ ಇಲ್ಲಿಂದ ಹೊರಗಡೆ ಹಾಕ್ತೆ ನಾನು ಹೋಗಲ್ಲ ಕಣೆ ಅಮ್ಮ ನೀವು ಅಪ್ಪ ನನ್ನನ್ನ ಯಾಕೆಷ್ಟು ಹೇಟ್ ಮಾಡ್ತೀರಾ ನಾನು ನಿಮ್ಮ ರಕ್ತ ಅಲ್ಲದೆ ಇರ್ಬೋದು ಆದರೆ ನಕ್ಷತ್ರನ ತರ ನಾನು ನಿಮ್ಮ ಮಗಳಲ್ವಾ ಇಷ್ಟು ವರ್ಷ ಜೊತೆ ಇರಲಿಲ್ವಾ ನಾಟಕ ಮತ್ತೆ ನಾಟಕ ಆಡ್ತಿದ್ಯಾ ಇವರೆಲ್ಲ ನಿನ್ನ ನಂಬೋದು ಕಡೆ ಆದರೆ ನಾನಲ್ಲ ನಿನ್ನ ನಂಬಕ್ ಸಾಧ್ಯನೇ ಇಲ್ಲ ಅಮ್ಮ ದಯವಿಟ್ಟು ಅಮ್ಮ ಅಂತ ಬಂದ್ರೆ ತೆಗೆದು ನಾಳೆ ಬಾರಿಸ್ಬಿಡ್ತೀನಿ ನೀನೇನ್ ಮಾಡ್ತಿದ್ದೆ ನಕ್ಷತ್ರ ಇವಳು ನಿನ್ನ ಜೀವನ ಹಾಳು ಮಾಡೋಕೆ ಬಂದಿರೋಳು ಅಂತ ಗೊತ್ತು ತಾನೆ ನಿನಗೆ ಗೊತ್ತಿತ್ತು ಯಾಕೆ ಸುಮ್ಮನಿದ್ಯಾ ಬಂದ ದಾರಿನಲ್ಲೇ ಹಾಗೆ ವಾಪಸ್ ಕಳಿಸ್ಬೇಕು ತಾನೆ ಅಮ್ಮ ಅಮ್ಮ ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೋ
ಕೂಗಾಡಬೇಡ ಕೂತ್ ಮಾತಾಡೋಣ ಕೂತ್ ಮಾತಾಡಕ್ಕೆ ಇಲ್ಲಿ ಯಾರನ್ನು ಕರೆಸಿಲ್ಲ ನಮ್ಮ ಮನೆಯಲ್ಲಿ ಇಂತ ಡ್ರಾಮಾ ಬೇಡ ಸುಮ್ಮನೆ ಅವನ ಮನೆ ಕಳಿಸು ಶಕುಂತಲಾ ಅವರೇ ನೀವು ಹಿರಿಯರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಸುಮ್ಮನೆ ಯಾರನ್ನು ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ನನಗೆ ಲೆಕ್ಚರ್ ಕೊಡಕ್ಕೆ ಬರಬೇಡಿ ಆರ್ತಿ ನನ್ನ ಮನೆ ಇಲ್ಲಿ ಯಾರು ಬೇಕಾದರೂ ಇರ್ತಾರೆ ನೀವು ಅದರಲ್ಲಿ ಇಂಟರ್ಫಿಯರ್ ಆಗೋದು ಬೇಡ ಈ ಮನೆಯಲ್ಲಿ ನನ್ನ ಮಗಳು ಇದ್ದಾಳೆ ಅಂದಮೇಲೆ ನಾನು ಮಧ್ಯ ಬಂದೆ ಬರ್ತೀನಿ ಸುಮ್ಮನೆ ಅಂತ ಇರಕಾಗಲ್ಲ ನನ್ನ ಕೈನಲ್ಲಿ ಅತ್ತೆ ನಿಮಗೆ ಅಂತ ಒಂದು ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟ್ ನ ಉಳಿಸ್ಕೊಳ್ಳಿ ಕಳ್ಕೊಬೇಡಿ ನನ್ನ ಮಗಳ ಸಂಸಾರದ ಮುಂದೆ ನನಗೆ ಯಾವ ರೆಸ್ಪೆಕ್ಟ್ ಮುಖ್ಯ ಅಲ್ಲ ಭೂಪತಿ ಈ ಪೀಡೆ ಇಲ್ಲಿಗೆ ಬಂದಿರೋದೆ ನಿನ್ನ ನಕ್ಷತ್ರನ ಮಧ್ಯ ಆಟ ಆಡೋದಕ್ಕೆ ಚುಳ್ಗೆ ಯಾವತ್ತಿಂದನೋ ನಿನ್ನ ಮೇಲೆ ಒಂದು ಕಣ್ಣಿದೆ ಅದಕ್ಕೆ ಸರಿಯಾಗಿ ನಿಮ್ಮ ಅಮ್ಮನೋ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈಗ ಒಂದು ನೀವಾಗೆ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸಬೇಕು ಇಲ್ಲ ಅಂದ್ರೆ ನಾನೇ ಆ ಕೆಲಸ ಮಾಡ್ತೀನಿ ಆಗಲ್ಲ ಶ್ವೇತಾ ಈ ಮನೆಯಲ್ಲಿ ಉಳ್ಕೊಳ್ಳೋದು ನನ್ನ ತಾಯಿ ಡಿಸಿಷನ್ ಶ್ವೇತಾ ಅವರಿಗೆ ಪ್ರಾಬ್ಲಮ್ ಆದಾಗ ಈ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ನೀವು ಹೇಳಿದ್ರಿ ಅಂತ ಮನೆಯಿಂದ ಹೊರಗಡೆ ಕಳಿಸೋದು ಸರಿ ಕಾಣಿಸ್ತಿಲ್ಲ ನನ್ನ ತಾಯಿ ಮಾತು ಕೊಟ್ಟು ಕರ್ಕೊಂಡು ಬಂದ್ಮೇಲೆ ಮುಗಿತು ಯಾರು ಹೇಳಿದ್ರು ಬದಲಾಗಲ್ಲ ಹಾಗಾದ್ರೆ ನನಗೆ ಎರಡನೇ ಆಪ್ಷನ್ ನೇ ಬಾಕಿ ಉಳಿದಿರೋದು ನೀವು ಅವಳನ್ನ ಇಲ್ಲಿಂದ ಓಡಿಸೋದಿಲ್ಲ ಅಂದ್ರೆ ನಾನು ನನಗೆ ಏನು ಸರಿ ಕಾಣುತ್ತೋ ಅದನ್ನೇ ಮಾಡ್ತೀನಿ ಏಯ್ ಬಾರೆ ಆರ್ತಿ 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 ಎಲ್ಲಿದ್ದೀಯಾ ಅಣ್ಣ ಅದಕ್ಕೆ ಮನೆಯಲ್ಲಿಲ್ಲ ನಕ್ಷತ್ರನ ಮನೆಗೆ ಹೋದ್ರು ಏನು ಅಲ್ಲ ಹೋದ್ಲ ಯಾಕೆ ಸಡನ್ ಆಗಿ ಅಣ್ಣ ಅಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಶಕುಂತಲಾ ದೇವಿ ಅವರು ಶ್ವೇತನ ಕರ್ಕೊಂಡು ಬಂದು ಮನೆಯಲ್ಲಿ ಇರಿಸ್ಕೊಂಡಿದ್ದಾರಂತೆ ಅದಕ್ಕೆ ವಿಷಯ ಗೊತ್ತಾಗಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿಬಿಟ್ಟು ಬರ್ತೀನಿ ಅಂತ ಹೋಗ್ಬಿಟ್ರು ಛಾ ಅಲ್ಲಿ ಏನು ಆಗಿದೆಯೋ ಏನೋ ಈ ಆರ್ತಿ ನನಗಟ್ಲೀಸ್ ಒಂದು ಮಾತು ಹೇಳಬೇಕಲ್ವಾ ನಾನು ಅಲ್ಲಿ ಹೋಗಿ ಬರ್ತೀನಿ ಹ್ಞೂ ಅಣ್ಣ ದಯವಿಟ್ಟು ಸಮಾಧಾನದಿಂದ ಪರಿಸ್ಥಿತಿ ನಿಭಾಯಿಸೋಣ ಇಬ್ರು ಕೂಗಾಡಿ ಪರಿಸ್ಥಿತಿನ ಇನ್ನಷ್ಟು ಬಿಗಡಾಯಿಸಿಬಿಡಬೇಡಿ ಸರಿ ಸರಿ ಹಲೋ ಏನ್ ನಕ್ತಿದೆಯಲ್ಲ ನಾನು ಹೂಡ್ತಿರೋ ಬಾಣಕ್ಕೆ ಮಿಕಾಗಳು ತಿಕ್ಕಾಪಾಲಾಗಿ ಓಡ್ತಿದೆ ಅದನ್ನ ನೋಡಿ ನಗು ಬಂತು ಅಷ್ಟೇ ಓ ಶ್ವೇತಾ ಮನೆಗೆ ಹೋಗಿರೋ ಎಫೆಕ್ಟಾ ಹ್ಮ್ ನಾವೇನು ಮಾಡಬೇಕಾಗೇ ಇಲ್ಲ ಎಲ್ಲ ಇವ್ರಿವ್ರೆ ಮಾಡ್ತಿದ್ದಾರೆ ಒಳ್ಳೇದೇ ಅಲ್ವಾ ನಿನ್ ಬ್ರೈನು ಮಸಲ್ ಎರಡು ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ಲಿ ಎಸ್ ನೀನೇನ್ ಕಾಲ್ ಮಾಡಿದ್ದು ಅಮ್ಮ ನಾನು ನೀನು ಜೊತೆಲಿ ಟೈಮ್ ಸ್ಪೆಂಡ್ ಮಾಡ್ದೆ ಸುಮಾರು ದಿನಾನೇ ಆಯ್ತು ನಂಗೆ ನಿನ್ ಜೊತೆಲಿ ಇರ್ಬೇಕು ಅನಿಸ್ತಿದೆ ಮನೆಗೆ ಬರ್ತೀಯಾ ಯಾಕಿಲ್ಲ ಈ ಖುಷಿ ಸೆಲೆಬ್ರೇಷನ್ಗೆ ಬರ್ಲೇಬೇಕಲ್ವಾ ಹಾಗಾದ್ರೆ ಪ್ಲೀಸ್ ಬೇಗ ಬಾರಮ್ಮ ನನ್ ಕಾಯ್ತಿರ್ತೀರಿ ಹೇಗಿದ್ರು ಮನೇಲಿ ಯಾರು ಇಲ್ಲ ಬೇಗ ಬಂದ್ಬಿಡು ಹ್ಮ್ ಫೋನ್ ಇಡು ಬರ್ತೀನಿ ಹ್ಮ್ ನನ್ ಮಗ ಹೇಳ್ದಂಗೆ ನಿಮ್ ಯಜಮಾನ್ರ ಮೇಲೆ ಎಷ್ಟೇ ಸಿಟ್ಟಿದ್ರು ಅದನ್ನ ಯಾವತ್ತೂ ನಾನು ನಿಮ್ ಮೇಲೆ ತೋರಿಸಿಲ್ಲ ಅದು ನಾನು ನಿಮ್ ಮೇಲೆ ಇಟ್ಟಿರೋ ಮರ್ಯಾದೆ ಅದನ್ನ ಉಳಿಸ್ಕೊಂಡು ಸರಿಯಾಗಿ ಬಿಹೇವ್ ಮಾಡಿ ಆರ್ತಿ ಶ್ವೇತಂಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅವಳ ಬಗ್ಗೆ ಮಾತಾಡೋ ಹಕ್ಕಿಲ್ಲ ನಿಮಗೆ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ದಟ್ ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಏನು ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡದೆ ಹೊರಡಿ ಇವಳು ನಿಮ್ಮ ಮನೆಯಿಂದ ಹೊರಗೆ ತಳ್ಳೋವರೆಗೂ ನಾನು ಹೋಗಲ್ಲ ಅಂತ ಹೇಳಿದ್ನಲ್ಲ ಹೋಗಲ್ಲ ಅಷ್ಟೇ ಅಮ್ಮ ಪ್ಲೀಸ್ ನೀನು ಹೊರಡು ಭೂಪತಿ ಅತ್ತೆ ಇಷ್ಟೇರಿದ್ಮೇಲೂ ನೀನಿಲ್ಲಿರೋದು ಸರಿ ಕಾಣಲ್ಲ ಪ್ಲೀಸ್ ಅಮ್ಮ ಹೋಗು ಅಂದ್ರೆ ಹೇಗ್ ಹೋಗ್ಲಿ ಆಗಲ್ಲಮ್ಮ ನನ್ನ ಅರ್ಥ ಮಾಡ್ ನೀನೇನು ಹೇಳ್ಬೇಡ ನಕ್ಷತ್ರ
ನೀನು ಹುಟ್ಟಾಗಿಂದ ನಿಂಗೆ ಅಂತ ಏನು ಮಾಡಿಲ್ಲ ಕಣೆ. ಕೊನೆ ಪಕ್ಷ ಕಿಪ್ಪೀಡೆನಾದರೂ ನಿನ್ನ ಮನೆಯಿಂದ ಓಡಿಸಿ ಸಂಸಾರ ಉಳಿಸ್ತೀನಿ ಕಣೆ. ಹೆತ್ತ ತಾಯಿಯಾಗಿ ಅಷ್ಟಾದರೂ ಮಾಡಕ್ಕೆ ಬಿಡೆ. ನೋಡಿ, ಯಾರು ಏನೇ ಅಂದರೂ ಸರಿ, ಇವಳಿಲ್ಲಿಂದ ತೊಲಗೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ದಲ್ಲ. ನನ್ನ ಮಗಳ ಬಾಳ ಮನೆಯಲ್ಲಿ ಇಂಥ ರಾಕ್ಷಸಿ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ. ಅಷ್ಟೇ ಶ್ವೇತಾ, ಅನ್ಯಾಯ ಮಾಡಿದೀನಿ. ಆ ಕಡೆ ನಮ್ಮ ಅಪ್ಪ ಅಮ್ಮಂಗೂ ನಾನ್ ಬೇಡ, ಈ ಕಡೆ ಆರ್ತಿ ಅಮ್ಮಂಗೂ ನಾನ್ ಬೇಡ. ನನಗೆ ಯಾಕೆ ಈ ತರ ಆಗ್ತಿದೆ? ನಾನು ಯಾರಿಗೂ ಬೇಡ್ವಾ? ನಾನ್ ಇದೀನಲ್ಲ ಶ್ವೇತಾ, ಮತ್ ಯಾಕೆ ಅಳ್ತಿದ್ಯಾ? ಅಳ್ಬೇಡ, ನಂಗೆ ಇನ್ನ ಹೀಗ್ ನೋಡಕ್ ಆಗ್ತಿಲ್ಲ. ದೇವ್ರು ನಿಂಗೆ ಯಾಕೆ ಈ ತರ ಕಷ್ಟ ಕೊಡ್ತಿದ್ದಾನೆ ನಂಗೆ ಅರ್ಥ ಆಗ್ತಿಲ್ಲ. ನಾನು ಹೋದ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ಬೇಕು ಅತ್ತೆ, ಅದಕ್ಕೆ ನನ್ಗೆ ಈಗಲ್ಲ. ಇಲ್ಲ ಶ್ವೇತಾ, ಇನ್ನಂತ ಒಳ್ಳೆ ಹುಡುಗಿ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ ಶ್ವೇತಾ. ನನ್ನ ಯಾಕತ್ತೆ ಕರ್ಕೊಂಡ್ ಬಂದ್ರಿ? ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ಮನೆಯಲ್ಲಿ ನಾನು ಹೇಗೋ ಇರ್ತಿದ್ದೆ. ನನ್ ಮೇಲಿನ ಸಿಟ್ಟಿಗೆ ಆರ್ತಿ ಅಮ್ಮ ಹತ್ರ ನೀವೇನೇನೋ ಅನ್ನಿಸ್ಕೊಳಗಾಯ್ತು. ನನ್ಗೆ ಇದನ್ನೆಲ್ಲ ನೋಡಕ್ ಆಗ್ತಿಲ್ಲ ಅತ್ತೆ. ಶ್ವೇತಾ, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್, ಇದೇನು ತಪ್ಪಿಲ್ಲ. ನಕ್ಷತ್ರ ಆರ್ತಿ ಅಮ್ಮ ಹತ್ರ ಏನೇನ್ ಹೇಳಿದಳು ನನಗ್ ಗೊತ್ತಿಲ್ಲ ಅತ್ತೆ. ಅದಕ್ಕೆ ಅವ್ರಿಗೆ ನನ್ ಮೇಲೆ ಅಷ್ಟೊಂದ್ ಸಿಟ್ಟು. ಅವ್ರ ಮುಂಚೆ ಹೀಗಿರ್ಲಿಲ್ಲ ಗೊತ್ತಾ? ನನ್ ಕಂಡ್ರವ್ರಿಗೆ ಎಷ್ಟು ಪ್ರೀತಿ ಇತ್ತು ಗೊತ್ತಾ? ಗೊತ್ತು, ನಂಗೂ ಇದೆಲ್ಲ ನಕ್ಷತ್ರದ ಕೆಲ್ಸ ಅನ್ನಿಸ್ತಿದೆ. ಅವ್ರಿಗೆ ನಿನ್ ಬಗ್ಗೆ ಏನೇನೋ ಹೇಳಿ ಅವ್ರಿಗೆ ನಿನ್ ಬಗ್ಗೆ ದ್ವೇಷ ಬೆಳೆಯೋ ತರ ಮಾಡಿದಾಳೆ. ಆದ್ರೆ ನೀನೇನು ತಲೆ ಕೆಡ್ಸ್ಕೊಬೇಡ. ಅವ್ರು ಏನೇ ಅಂದ್ರು ನಾನ್ ಅದನ್ನ ನಂಬಲ್ಲ. ನೀನೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಆದ್ರೆ ನಾನಿಲ್ಲಿರೋದು ಸರಿ ಹೋಗಲ್ಲ. ಇದೆಲ್ಲ ನಿಲ್ಬೇಕು ಅಂದ್ರೆ ನನ್ನಿಂದ ಹೊರಡ್ಲೇಬೇಕು. ನನ್ ಲಗೇಜ್. ಏನ್ ಮಾಡ್ತಿದ್ಯಾ? ಎಲ್ಲಿ ಹೋಗ್ತೀಯ ಶ್ವೇತಾ? ನಾನು ವಟಾರಕ್ಕೆ ಹೋಗ್ತೀನಿ ಅತ್ತೆ. ನಮ್ಮಪ್ಪ ಕೈ ಕಾಲು ಹಿಡ್ದಾದ್ರು ಮನೆ ಸೇರ್ಕೊಳ್ತೀನಿ. ಅಪ್ಪ ಒಪ್ಪಿಲ್ಲ ಅಂದ್ರೆ ಅಲ್ಲಾದ್ರು ಚಿಕ್ಕ ಚಿಕ್ಕ ಈಚಿನಲ್ಲಿ ಜೀವನ ನಡೆಸ್ತೀನಿ. ಆದ್ರೆ ನಾನ್ ಮಾತ್ರ ಇಲ್ಲಿರಲ್ಲ ಅತ್ತೆ. ನನ್ನ ನಿಮ್ಗೂ ಯಾಕೆ ತೊಂದ್ರೆ? ನಂಗ್ ಯಾವ ತೊಂದ್ರೇನು ಇಲ್ಲ ಶ್ವೇತಾ. ಈ ಡ್ರಾಮಾ ಎಲ್ಲ ಹೇಗ್ ನಿಲ್ಲಿಸ್ಬೇಕು ಅಂತ ನನಗೂ ಗೊತ್ತು. ನೀನೇನು ತಲೆ ಕೆಡ್ಸ್ಕೋಬೇಡ, ನೀನ್ ಇಲ್ಲೇ ಇರ್ತೀಯ ಅಷ್ಟೇ. ನೋ ಶ್ವೇತಾ, ನಾ ಹೇಳಿದ್ಮೇಲೆ ಮುಗೀತು. ನೀನ್ ಎಲ್ಲೂ ಹೋಗ್ತಿಲ್ಲ. ಆರ್ತಿನ ನಾನ್ ಹ್ಯಾಂಡಲ್ ಮಾಡ್ತೀನಿ. ಯು ಡೋಂಟ್ ವರಿ. ಓಕೆ ಏನು ಇದೆಲ್ಲ ನಿನ್ ಕೆಲ್ಸನ? ಶ್ವೇತಾ ಇಲ್ಲಿ ಬಂದಿದ್ದಾಳೆ, ಬಂದ್ ಜಗಳ ಆಡಿ ಅಂತ ನಿಮ್ಮ ಅಮ್ಮಗೆ ಚಾಡಿ ಹೇಳಿ ಕರ್ಸಿದ್ಯಾ? ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಾನು ಯಾಕಾಗಿಲ್ಲ ಹೇಳಿ? ಇಷ್ಟು ದಿನ ನಿಮ್ಮ ಅಪ್ಪ ಬರ್ತಿದ್ರು, ಈಗ ನಿಮ್ಮ ಅಮ್ಮಂಗೂ ಹೇಳಿ ಕರೆಸ್ತಿದ್ಯಾ? ಇಲ್ಲ ಅತ್ತೆ, ನಾನು ಆ ತರ ಏನು ಹೇಳಿಲ್ಲ. ಅವಳು ಹೇಳಿ ನಾನು ಇಲ್ಲಿಗೆ ಬಂದಿಲ್ಲ ಶಕುಂತಲಾ ಅವರೇ. ನನ್ನ ಮಗಳ ಜೀವನ ಹಾಳಾಗ್ತಿದ್ರೆ ನನಗೆ ಗೊತ್ತಾಗಲ್ವಾ? ಯಾರ್ ಕರೀಲಿ ಕರೀದೆ ಹೋಗ್ಲಿ, ನಾನ್ ಬಂದೆ ಬರ್ತೀನಿ. ಅದೆಲ್ಲ ನನಗ್ ಗೊತ್ತಿಲ್ಲ. ನಕ್ಷತ್ರ, ಈಗೇನು ನಿನ್ ತಾಯಿನ ಇಲ್ಲಿಂದ ಕಳಿಸ್ತೀಯಲ್ವೋ? ನನ್ಗಂತೂ ಈ ಡ್ರಾಮಾನ ನೋಡಕ್ ಆಗ್ತಿಲ್ಲ. ಆ
ಇಷ್ಟು ಅರ್ಥ ಮಾಡ್ಕೋ. ಇಲ್ಲಿ ಏನಾಗುತ್ತೋ ಅದನ್ನ ನಾನು ನೋಡ್ಕೋತೀನಿ. ನೀನ್ ಹೊರಡಮ್ಮ. ಆಗಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಮಾತಲ್ಲಿ ಒಂದ್ ಅರ್ಥ ಇರ್ಬೇಕು. ಅಂತ ಒಳ್ಳೆ ಹುಡುಗಿ ಬಗ್ಗೆ ಹೇಗೆಲ್ಲ ಮಾತಾಡ್ತಿರಲ್ಲ, ನಿಮ್ಗೇನು ಅನ್ಸೋದೇ ಇಲ್ವಾ? ಇರೋದನ್ನೇ ಹೇಳ್ತಾ ಇದ್ದೀನಿ ಶಕುಂತಲಾ ಅವರೇ, ನಾನು ನನ್ ಗಂಡ ಅನುಭವಿಸಿದ ನೋವು. ಏನ್ ನೋಡ್ರಿ, ಇವರು ಆ ರಾಕ್ಷಸನ್ ಕರ್ಕೊಂಡ್ ಬಂದ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಅವಳು ಸರಿಗಿಲ್ಲ, ಹೊರಗಡೆ ಕಳಿಸಿ ಅಂತ ಎಷ್ಟ್ ಹೇಳಿದ್ರು, ಅಮ್ಮ ಮಗ ಇಬ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ನೋಡಿ ಸರ್, ಇದು ಮನೆ ಅಂತ ನಿಮಗೆ ಯಾವಾಗ ಅರ್ಥ ಆಗುತ್ತೋ ನನಗೆ ಗೊತ್ತಾಗ್ತಿಲ್ಲ. ಪ್ಲೀಸ್, ನಮ್ಮ ವಿಷಯಕ್ಕೂ ನಮ್ಮ ಮನೆ ವಿಷಯಕ್ಕೂ ತಲೆ ಹಾಕ್ಬೇಡಿ ಅಂತ ಎಷ್ಟು ಸತಿ ಹೇಳ ನಿಮ್ಗೆ. ಆಯ್ತು ಭೂಪತಿ, ನನಗೆ ವಿಷಯ ಈಗ ಗೊತ್ತಾಗಿ ನಾನು ಈ ಕಡೆ ಬಂದಿದ್ದು. ಕರ್ಕೊಂಡು ಹೋಗ್ತೀನಿ. ಏನಾರ್ತಿ ಇದು? ಹಾ, ಅಟ್ಲೀಸ್ಟ್ ನೀನ್ ಅಂತಾರ ಅಲ್ಲ, ನಿನಗೆ ನನಗಿಂತ ತಾಳ್ಮೆ ಇದೆ ಅಂತ ಅನ್ಕೊಂಡ್ರೆ ನೀನೇ ಹೀಗ್ ಮಾಡೋದಾ? ಹೀಗ್ ಮಾಡ್ತಿದ್ಯಲ್ಲ ಅಂದ್ರೆ ನೀವೇನ್ ಹೇಳ್ತಿದ್ದೀರಾ? ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದ್ನ? ನೋಡು, ನನ್ನ ಕಡೆಯಿಂದ ಆಗ್ಲೇ ಒಂದು ತಪ್ಪಾಗಿದೆ. ಇನ್ನು ನೀನು ಈ ಮನೆಯವ್ರ ದೃಷ್ಟಿನಲ್ಲಿ ಚಿಕ್ಕೋಳಾಗಬಾರ್ದಲ್ವಾ? ನಾವೇನೇ ಮಾಡಿದ್ರು ಅದು ನಕ್ಷತ್ರ ಹೇಳ್ಕೊಟ್ಟು ಮಾಡ್ತಿರೋದು ಅಂತ ಅವ್ರು ಅನ್ಕೊಂತಾರೆ. ಆಮೇಲೆ ಅನುಭವಿಸೋದು. ನಕ್ಷತ್ರ, ಇವಳೇನಾದ್ರೂ ತೊಂದರೆ ಕೊಟ್ರೆ ನನಗೆ ಹೇಳು, ನಾನೇ ಬಂದು ಇವಳನ್ನ ವಿಚಾರಿಸ್ಕೋತೀನಿ. ಇಲ್ಲಮ್ಮ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನನ್ನ ಬದುಕಲ್ಲಿ ಬರೋ ತೊಂದರೆಗಳನ್ನ ತಕ್ಕ ಮಟ್ಟಿಗೆ ನಿಭಾಯಿಸೋ ಶಕ್ತಿನ ನಾನು ಕಲ್ತಿದ್ದೀನಿ. ಅಪ್ಪ ಬಾಯ್ ಬಾಯ್ ಮಮ್ಮಿ ಡ್ಯಾಡಿ. ನೀವು ಬಂದು ಮನೆ ಮುಂದೆ ಧರಣಿ ಕೂತ್ರು, ನನ್ನ ಪ್ರೀತಿ ಶಕುಂತಲಾ ಅತ್ತೆ ನನ್ನನ್ನ ಮನೆಯಿಂದ ಓಡಿಸಲ್ಲ. ಇದೇ ಕೊನೆ. ನಿಮ್ಮ ಅಪ್ಪ ಅಮ್ಮ ಇಂಥ ವಿಷಯಕ್ಕೆ ಮತ್ತೆ ಈ ಕಡೆ ಬಂದ್ರೆ ನಾನು ಬೇರೆ ರೀತಿನೇ ರಿಯಾಕ್ಟ್ ಮಾಡ್ಬೇಕಾಗತ್ತೆ. ನನ್ನ ಪೇಷನ್ಸ್, ನನ್ನ ಒಳ್ಳೆತನ ಇನ್ನೂ ಜಾಸ್ತಿ ಉಳಿದಿಲ್ಲ. ಅವರನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ, ಇಲ್ಲ ಅಂದ್ರೆ ಅನ್ಯಾಯವಾಗಿ ಮರ್ಯಾದೆ ಕಳ್ಕೊತಾರೆ. ಅಂಥ ಪರಿಸ್ಥಿತಿನ ತಂದ್ಕೋಬೇಡ.